绿色的对你色热热，ರೂಮಿಗೆ ಒಂದ್ ಕಳೆ ಬಂತು. ಥ್ಯಾಂಕ್ಸ್ ತಾನು, ನನ್ ಮೇಲೆ ನೀನು ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋದಕ್ಕೆ, ಇಷ್ಟು ದಿನ ನಿನ್ನನ್ನು ಮಿಸ್ಟೇಕ್ ಮಾಡ್ಕೊಂಡಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ಇಲ್ಲ ಶ್ರೀ, ನೀನ್ ನನ್ನ ಮಿಸ್ಟೇಕ್ ಮಾಡ್ಕೊಳ್ಳಿ ಅನ್ನೋದೇ ನನ್ನ ಉದ್ದೇಶ ಆಗಿತ್ತು. ಅದಕ್ಕೆ ಅಲ್ವಾ ನೀನು ಇಷ್ಟೆಲ್ಲ ಸಾಧಿಸಕ್ಕಾಗಿತ್ತು. ನನಗೊಂದು ಚೂರು ಬೇಜಾರಿಲ್ಲ, ಆದ್ರೆ ಇನ್ ಮುಂದೆ ನಮ್ಮಿಬ್ರು ಮಧ್ಯ ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಬರಬಾರ್ದು. ಶ್ಯೂರ್, ಯಾವತ್ತೂ ಆ ಥರ ಆಗಲ್ಲ. ನಿಮ್ಮ ಸಂತೋಷನೇ ನನ್ನ ಸಂತೋಷ. ಹಲೋ, ನಾವೆಲ್ಲ ಒಂದಾಗ್ತೀವಿ, ಈ ಮನೆಗೆ ವಾಪಸ್ ಬರ್ತೀವಿ, ಶ್ರೀ ಅಪ್ಪ ಆಗ್ತಾನೆ, ಜಾನ್ವಿಗೆ ಆರೈಕೆ ಮಾಡ್ತೀವಿ ಅನ್ಕೊಂಡೇ ಇರ್ಲಿಲ್ಲ ಅಲ್ವಾ? ಎಲ್ಲ ಕನಸಿನ ಹಾಗೆ ನಡೆದೋಯ್ತು. ಹೌದು ಕಣೆ ಲಲ್ಲು, ಆ ದೇವರು ಯಾವಾಗ ಏನು ಲೆಕ್ಕಾಚಾರ ಹಾಕ್ತಾನೆ ಅನ್ನೋದೇ ಗೊತ್ತಾಗೋದಿಲ್ಲ. ಆದರೆ ಒಳ್ಳೆಯವ್ರ ವಿಷಯದಲ್ಲಿ ಅವ್ನ ಲೆಕ್ಕಾಚಾರ ಸರಿಯಾಗೇ ಇರುತ್ತೆ, ಅದಕ್ಕೆ ನಮ್ಮ ಶ್ರೀ ಜಾನ್ವಿಗೆ ಒಳ್ಳೆಯದೇ ಆಗ್ತಿರೋದು. ಜಾನು, ಒಂದು ವಿಷಯ ಕೇಳಲ್ಲ? ಕೇಳು. ನೀನು ಎಷ್ಟು ದಿನ ನನ್ನಿಂದ ದೂರ ಇದೆಯಲ್ಲ, ನಿನ್ನನ್ನು ಮಿಸ್ ಮಾಡ್ಕೋತಿದ್ದೀನಿ ಅಂತ ಅನ್ನಿಸ್ತಿರ್ಲಿಲ್ವಾ? ಅನ್ಸದೇನು, ತುಂಬಾ ಮಿಸ್ ಮಾಡ್ಕೋತಿದ್ದೆ, ಅದಕ್ಕೆ ಅವಾಗ ಅವಾಗ ನೆಪ ಹೇಳಿ ನಿನ್ನನ್ನು ನೋಡಕ್ಕೆ ಬರ್ತಿದ್ದು. ಆದ್ರೆ ಅವಾಗ ನಾವಿಬ್ರು ಸರಿಯಾಗಿ ಮಾತಾಡಿಸ್ತಾನೆ ಇರಲಿಲ್ಲ. ಹೌದು ಶ್ರೀ, ನಿನ್ನ ಮುಖ ನೋಡಿದಾಗೆಲ್ಲ ಎಲ್ಲನೂ ನಿನ್ನ ಹತ್ರ ಹೇಳ್ಬಿಡ್ಬೇಕು ಅನಿಸ್ತಿತ್ತು. ಆದರೆ ನನ್ನ ಉದ್ದೇಶ ನೆನಪು ಮಾಡಿಕೊಂಡು ಎಲ್ಲ ಕಂಟ್ರೋಲ್ ಮಾಡ್ಕೋತಿದ್ದೆ. ನಿನಗೇನೇನು ಹೇಳಬೇಕು ಅನಿಸ್ತಿತ್ತು ಅದೆಲ್ಲ ನನ್ನ ಮಗು ಹತ್ರ ಹೇಳ್ತಿದ್ದೆ. ಇದನ್ನೆಲ್ಲ ಮುಂದೆ ನಿಮ್ಮ ಅಪ್ಪನ ಹತ್ರ ಹೇಳು ಅಂತ. ಕಲಾಕ, ಈಗೊಂದು ತೀರ್ಮಾನ ಆಗಬೇಕು. ಏನು? ಜಾನವಿ ಹುಟ್ಟೋ ಮಗುಗೆ ಏನಂತ ಹೆಸರಿಡೋದು? ಸರಿಯೋದು ಕಣೆ ವಸು, ಹುಟ್ಟೋ ಮಗು ಗಂಡೋ ಹೆಣ್ಣೋ ಅಂತಾನೆ ಗೊತ್ತಿಲ್ಲ, ಹೆಸರಿಗೆ ನಿರ್ಧಾರ ಮಾಡೋದು? ಅದಕ್ಕೇನಕ್ಕ, ಗಂಡು ಮಗು ಹುಟ್ಟಿದ್ರೆ ಏನು ಹೆಸರು ಇಡಬೇಕು, ಹೆಣ್ಮಗು ಹುಟ್ಟಿದ್ರೆ ಏನು ಹೆಸರು ಇಡಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳೋದು. ಯಾವ ಮಗು ಹುಟ್ಟುತ್ತೋ ಆ ಹೆಸರಿಟ್ರೆ ಆಯ್ತು. ಆಯ್ತಮ್ಮ. ಅದ್ರ ಕಾರಣಗಳು ಏನೇ ಇದ್ರು, ನಾನು ಇಷ್ಟು ದಿನ ನನ್ನ ಮಗುವಿಂದ ದೂರ ಇದ್ದು ತಪ್ಪು ಮಾಡಿಬಿಟ್ಟು, ಆದರೆ ಇನ್ಮೇಲೆ ಹಾಗೆ ಮಾಡಲ್ಲ. ಪ್ರತಿ ಕ್ಷಣ ನೀನು ಜಗತ್ತಿಗೆ ಕಾಲಿಡೋ ಅಪೂರ್ವ ಗಳಿಗೆಗೋಸ್ಕರ ಕಾಯ್ತಿರ್ತೀನಿ. ನೀನು ಜಗತ್ತಿಗೆ ಬಂದ್ಮೇಲೆ ನಿನ್ನ ತಲೆ ಮೇಲೆ ಹೊತ್ಕೊಂಡು ಊರು ತುಂಬ ಓಡಾಡ್ತೀನಿ. ಶ್ರೀ, ನನ್ನ ನಿನ್ನನ್ನು ಹೊತ್ಕೊಂಡು ಹೋಗೋದಕ್ಕೆ ಆಸೆ ನನಗೆ, ಆದರೆ ಅಷ್ಟೊಂದು ಭಾರ ಹೊರಕ್ಕೆ ನನ್ನ ಕೈಲಿ ಆಗಲ್ಲ. ಶ್ರೀ, ನನ್ನ ಭಾರನ ನನ್ನ ಭಾರನ ಶ್ರೀ. ಓಕೆ, ಸಾರಿ. ಏನಾಯ್ತು ಜಾನು? ಶ್ರೀ, ಯಾರೋ ನನ್ನ ಫೋಟೋ ಹೊಡೆದಂಗಾಯ್ತು. ಫೋಟೋನ? ಯಾರು ಇಲ್ವಲ್ಲ? ಇಲ್ಲ ಶ್ರೀ, ಯಾರೋ ಇದ್ರು ಫೋಟೋ ಹೊಡೆದ್ರು. ಇಲ್ಲ ಜಾನು, ಯಾರು ಇದ್ದಂಗಿಲ್ಲ. ಓಹೋ, ಈಗ ಅರ್ಥ ಆಯ್ತು ನನಗೆ. ಏನು? ನಿನಗಿವಾಗ ಫೋಟೋ ತೆಗೆಸ್ಕೋಬೇಕು ಅಂತ ಆಸೆ ಆಗ್ತಿದೆ, ಅದಕ್ಕೆ ಹಾಗೆ ಅನ್ನಿಸ್ತಿರೋದು. ಇಲ್ಲ ಶ್ರೀ, ನಾನು ಯಾಕೆ ಸುಳ್ಳು ಹೇಳಿ, ನಾನು ನೋಡಿದ ನಿಜ. ಹೋಗ್ಲಿ, ಆ ವಿಷಯ ಬಿಡು, ಈಗ ನಾನಿಂದು ಒಂದಷ್ಟು ಫೋಟೋಸ್ ತೆಗಿತೀನಿ, ಒಳ್ಳೊಳ್ಳೆ ಪೋಸಸ್ ಕೊಡು, ನೋಡೋಣ. ಹ್ಞೂ, ರೆಡಿ. ಯಾ, ದಟ್ಸ್ ಪರ್ಫೆಕ್ಟ್. ಹಾಗೆ ಒಂದು ರೈಟ್ ಪ್ರೊಫೈಲ್ ಪ್ಲೀಸ್. ಯಾಕೆ ಅಂದ್ರೆ ಮುಂದೆ ಕಂಪನಿ ನೋಡ್ಕೊಂಬೇಕಾದನು ಅವನೇ ತಾನೆ. ಹೇಳ್ಬಿಟ್ಲು ಸೃಷ್ಟಿಕರ್ತನು. ಅದ ಹೇಗೆ ಹೇಳ್ತೀಯ ಭವಿಷ್ಯ? ನನಗೆ ಹೇಗೋ ಗೊತ್ತಾಯ್ತು. ನೋಡು, ಹುಟ್ಟೋ ಮಗು ಗಂಡೋ ಹೆಣ್ಣು ಅನ್ನೋದು ಮುಖ್ಯ ಅಲ್ಲ, ನಮ್ಮನೆ ಮಗು ಅನ್ನೋದೇ ಮುಖ್ಯ ಅಲ್ವಲ್ಲು. ಕೇಳು ಕೇಳು, ನಿನ್ ಮಗ ಏನೋ ಹೇಳ್ತಿದ್ದಾನೆ ಕೇಳಿಸ್ಕೊ. ಮಗನ? ಮಗಳೇನಕ್ಕಾಗಿರಬಾರ್ದು? ನನಗೆ ನಿನ್ ತರ ಒಂದು ಮುದ್ದಾದ ಮಗ ಹುಟ್ಟಬೇಕಂತ ಆಸೆ. ನಿನ್ ಒಬ್ಳಿಗೇನು ಆಸೆ ಇರೋದು? ನನಗಿರಲ್ವಾ ಆಸೆ? ನನಗೆ ನಿಂತರನ್ನೇ ಒಳ್ಳೆ ಮಗಳು ಹುಟ್ಟಬೇಕು ಅಂತ ಆಸೆ. ಆದ್ರೆ ಮಗನೇ ಹುಟ್ಟದು. ಈ ಮಗಳೇ ಹುಟ್ಟದು. ಮಗನೇ ಹುಟ್ಟದು. ಮಗಳೇ ಹುಟ್ಟದು. ಮಗ ಶ್ರೀ. ಮಗಳು. ಮಗನೇ ಹುಟ್ಟದು. ಮಗ. ಮಗಳು ಹುಟ್ಟದು. ಮಗ. ಮಗಳು. ಮಗ 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 ಹುಟ್ಟದು.
ಮಗ ಹುಟ್ಟದು ಮಗ ಹುಟ್ಟದು ನನಗೇನೋ ನನ್ನ ಮಗ ಮತ್ತೆ ಜಾನ್ವಿ ಹೋಟೆಲ್ ಹುಟ್ಟ ಬರಬೇಕು ಅಂತ ಆಸೆ ಅದಕ್ಕೆ ಕಲ್ಲು ಗಂಡ ಮಗನೇ ಆಗಬೇಕು ನಿನಗೇನೋ ನಿನ್ನ ಮಗ ಹುಟ್ಟ ಬರಲಿ ಅಂತ ಆಸೆ ಆದ್ರೆ ಹುಟ್ಟ ಮಗು ತಂದೆ ತಾಯಿಗೆ ಏನು ಆಸೆ ಇದೆಯೋ ಏನೋ ನಾವೇನೋ ಸುಮ್ ಸುಮ್ಮನೆ ನಾವಲಾಗೆ ಮಾತಾಡ್ಕೊತಿದೀವಿ ಅಷ್ಟೇ ಇನ್ನೇನ ಇರತಕ್ಕ ನಮ್ಮ ಜಾನ್ವಿ ಶ್ರೀಗೆ ಹೇಳಿರ್ತಾಳೆ ನಿನ್ನ ತರನೇ ಒಂದು ಗಂಡ ಮಗು ಹುಟ್ಟಲಿ ಅಂತ ಅದಕ್ಕೆ ನಮ್ಮ ಶ್ರೀ ಜಾನ್ವಿಗೆ ಹೇಳಿರ್ತಾರೆ ಇಲ್ಲ ಇಲ್ಲ ನಿನ್ನ ತರನೇ ಹೆಣ್ಣು ಮಗು ಹುಟ್ಟಬೇಕು ಅಂತ ಈಗ ನಿನ್ನ ಆಸೆನ ನೆರವೇರಲಿ ನನ್ನ ಆಸೆನ ನೆರವೇರಲಿ ಅಂದ್ರೆ ಒಂದು ಹೆಣ್ಣು ಮಗುನೂ ಆಗಲಿ ಗಂಡ ಮಗುನೂ ಆಗಲಿ ಟ್ವಿನ್ಸ್ ಟ್ವಿನ್ಸ್ ಆ ಯಾ ಅವಾಗ ನಮ್ಮ ಇಬ್ರು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಮ್ಮ ಆಸೆನೂ ನೆರವೇರುತ್ತೆ ವಾಟ್ ಸೇ ಓಕೆ ಆದ್ರೆ ಒಂದು ಇಂಪಾರ್ಟೆಂಟ್ ವಿಷಯನ ಮರೆತಿದ್ದೀವಿ ನಾವೀಗ ಏನು ನಮ್ಮ ಇಬ್ರಿಗೋಸ್ಕರ ನಮಗೆ ಅವಳಿ ಜವಳಿ ಮಕ್ಕಳು ಹುಟ್ಟತಾವೆ ಸರಿ ಆದ್ರೆ ಆರು ಜನ ಮಂದಿರಿಗೆ ಒಂದೊಂದು ಮಗು ಕೊಡ್ತೀವಿ ಅಂತ ಹೇಳಿದ್ವಿ ಅದಕ್ಕೆ ಏನು ಮಾಡೋದು ಇವಾಗ ಹೋಗು ಶ್ರೀ ಮಗುನ ಆ ಕಾನ್ವೆಂಟ್ ಗೆ ಕಳಿಸಬೇಕು ಇಲ್ಲದಿದ್ರೆ ಒಂದು ದೊಡ್ಡ ಬಿಸಿನೆಸ್ ಮ್ಯಾನ್ ಆಗೋದು ಹೇಗೆ ಕಲ್ಲು ದೊಡ್ಡ ಬಿಸಿನೆಸ್ ಮ್ಯಾನ್ ಆಗಬೇಕು ಅಂದ್ರೆ ಕಾನ್ವೆಂಟ್ ನಲ್ಲೇ ಓದಬೇಕು ಅಂತಿಲ್ಲ ಈಗ ಅತ್ತೆ ನೋಡು ಏನು ಓದಿ ಅಷ್ಟು ದೊಡ್ಡ ಕಂಪನಿ ಕಟ್ಟಿಲ್ವೇನೆ ಈಗ ಮಾತೆಲ್ಲ ಬೇಡ ಅಡಿಗೆ ರೆಡಿ ಇದೆ ಶ್ರೀ ಜಾನ್ವಿನ ಊಟ ಕರಿಬೇಕು ನಾ ಕರಿತೀನಿ ದೊರೆ ಅಡಿಗೆ ರೆಡಿ ಇದೆ ಊಟಕ್ಕೆ ಮಹಾರಾಣಿನ ಕರ್ಕೊಂಡ್ ಬಾಪ್ಪ ಮಾಮ್ ಒಂದು ನಿಮಿಷ ಬಂದ್ಬಿಟ್ಟೆ ಬೇಗ ಬಾರ ಬನ್ನಿ ಊಟ ಮಾಡೋಣ ಹೊಟ್ಟೆ ತುಂಬಾ ತಿನ್ಬೇಕು ನೀವು ಟ್ವಿನ್ಸ್ ಬೇರೆ ಎತ್ಕೊಂಡು ಹೋಗ್ಲಾ ಓವರ್ ಆಗಿ ಆಡ್ಬೇಡ ನಾನೇ ಬರ್ತೇನೆ ಆಸ್ ಯು ಸೇ ಹಾಯ್ ಅಮ್ಮ ನಡೆದು ಬಿಟ್ರೆ ಎದುರಾಗಿರೋ ಕಂಟಕ ದೂರ ಆಗುತ್ತೆ ಆಮೇಲೆ ಯಾವ ತೊಂದರೆನೂ ಇರಲ್ಲ ಇವಾಗ ಎದುರಾಗಿರೋ ಕಂಟಕನ ಏನದು